ಸೊ ಗೈಸ್, ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋ. ಸೊ ಇನ್ನು ಡಯಟ್ ವಿಷಯಕ್ಕೆ ಬರ್ತೀನಿ. ನಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ನಮ್ಮ ಡಾಲಿ ಧನಂಜಯ ಅವರ ಬರ್ತಡೇ ಇರುವಂಥದ್ದು. ನಮ್ಮ ಡಾಲಿ ಧನಂಜಯ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಶುರು ಮಾಡೋಣ. ಸೊ ಇನ್ನು ಡಯಟ್ ವಿಷಯಕ್ಕೆ ಬರ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಡಾಲಿ ಧನಂಜಯ ಅವರು ಏನಿದ್ದಾರೆ, ಸೊ ಅವರ ಒಂದು ಫಿಲಮ್ಗಳನ್ನ ನೋಡ್ಕೊಬಂದರೆ ಅವ್ರು ಇವಾಗ ಡಿಫ್ರೆಂಟ್ ಡಿಫ್ರೆಂಟ್ ಜಾನರ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಜೊತೆಗೆ ಹೊಸಬರಿಗೆ ಚಾನ್ಸ್ಗಳನ್ನ ಕೊಡ್ತಿದ್ದಾರೆ, ಅಂದರೆ ಡೈರೆಕ್ಟರ್ಗಳಿಗಾಗ್ಬೋದು, ಮ್ಯೂಸಿಕ್ ಡೈರೆಕ್ಟರ್ಗಾಗ್ಬೋದು, ಒಂದು ಒಳ್ಳೆ ಅವಕಾಶಗಳು ಸಿಗ್ತಿದೆ ಅಂತಲೇ ಹೇಳ್ಬೋದು ಇವ್ರ ಕಡೆಯಿಂದ. ಸೊ ಇದು ತುಂಬ ಇಂಪಾರ್ಟೆಂಟ್ ಇತ್ತು. ಒಬ್ಬ ಎಸ್ಟಾಬ್ಲಿಷ್ ಆಗಿರುವಂಥ ಒಬ್ಬ ನಟ ಇವಾಗ ಬರುವಂಥವ್ರಿಗೆ ಸ್ವಲ್ಪ ಚಾನ್ಸ್ಗಳನ್ನ ಕೊಟ್ಟರೆ ಒಂದು ಸ್ವಲ್ಪ ಹೊಸ ಹೊಸ ಮೂವಿಗಳು, ಹೊಸ ಹೊಸ ಕಾನ್ಸೆಪ್ಟು ನಮ್ಮಲ್ಲಿ ಬರುತ್ತೆ. ಸೊ ಅದನ್ನು ತುಂಬ ಚೆನ್ನಾಗಿ ಮಾಡ್ತಿರುವಂಥದ್ದು ನಮ್ಮ ಡಾಲಿ ಧನಂಜಯ ಅವರು ಅಂತಲೇ ಹೇಳ್ಬೋದು. ಸೊ ಇವಾಗ ಅವರ ಬರ್ತ್ಡೇ ಪ್ರಯುಕ್ತ ಒಂದು ಬರ್ತ್ಡೇ ಬ್ಲಾಸ್ಟ್ ಅಂದ್ಬಿಟ್ಟು ಜಿಂಗೋ ಮೂವಿ ಟೈಟಲ್ ರಿಲೀಸ್ ಮಾಡಿದ್ದಾರೆ. ಸೊ ಅವರ ಮೂವಿ ಏನಂತಾರೆ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಅಂತ ಕೂಡ ಅನ್ಬೋದು ಇದನ್ನು. ಸೊ ಒಂದು ಟೀಸರ್ ರಿಲೀಸ್ ಆಗಿದೆ, ಸೊ ಅದನ್ನು ನೋಡ್ಕೋಬಾರಣ. ಬಿಕಾಸ್ ಇದ್ರ ಬಗ್ಗೆ ನಾನು ವಿಡಿಯೋ, ನಾನು ಯಾವುದೇ ಮೂವಿಗಳದ್ದು ಅಥವಾ ಟೀಸರ್ಗಳನ್ನ ರಿವ್ಯೂ ಮಾಡ್ತಾ ಇರಲಿಲ್ಲ, ಬಟ್ ಇದನ್ನು ನೋಡಿದ ತಕ್ಷಣ ಓಕೆ ಇದನ್ನು ಸ್ಟಾರ್ಟ್ ಮಾಡೋಣ ಅಂತ ಅನಿಸ್ತು. ಆ್ಯಂಡ್ ಈ ಥರ ಏನು ಮೂವಿಗಳನ್ನ ಜಾನರ್ಗಳು ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ, ಇದು ತುಂಬ ಇಂಪಾರ್ಟೆಂಟ್ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಸೊ ಹಾಗೆ ಹೇಗಿದೆ ಏನು ಕತೆ ಅಂತ ನೋಡ್ಕೋಬರೋಣ. ಜಿಂಗೋ ಬರ್ತ್ಡೇ ಬ್ಲಾಸ್ಟ್ ಅಂತ ಟೈಟಲ್ ಹಾಕಿ ಟಾಲಿ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ಲಿ ಟೀಸರ್ ಅಪ್ಲೋಡ್ ಮಾಡಿದ್ದಾರೆ. ಕಮೆಂಟ್ ಸೆಕ್ಷನ್ ಪಿನ್ ಮಾಡ್ತೀನಿ, ಯಾರು ನೋಡ್ಕೊಬನ್ನಿ. ಸೊ ಫಸ್ಟ್ ಟೀಸರ್ ನೋಡ್ಕೊಬೋಣ, ಅವ್ನು ಮಾತಾಡೋದಿದೆ, ಮಾತಾಡೋಣ. ಓಕೆನಾ? ಸ್ಪೀಕರ್ಸ್ ಆನ್ ಫುಲ್ ಬ್ಲಾಸ್ಟ್ ಪ್ಲೀಸ್. ಇದು ನೋಡ್ರೆ BGM ಮತ್ತೆ PUBG ನೆನಪಾಗುತ್ತೆ ನನಗೆ. ಒಂದು ಸೊಂಪಾದ ತೋಟ, ಅಲ್ಲಿ ಹಾಲೆ ಸೊಪ್ಪು, ಅಣ್ಣೆ ಸೊಪ್ಪು, ಸೀಗೆ ಕುಡಿ ತಿನ್ಕೊಂಡು ಒಂದು ಕುರಿ ಹಿಂಡು ನೆಮ್ಮದಿಯಾಗಿ ಬದುಕ್ತಾ ಇತ್ತು. ಆ ಹಿಂಡಿನ ಮೇಲೆ ಕಣ್ಣಾಕಿ ಒಂದು ತೋಳದ ಗುಂಪು ಹೊಂಚಾಕೊಂಡು ಕಾಯ್ತಾ ಇತ್ತು. ಇಲ್ಲಿ ಯಾರ್ಯಾರು ಹೊಂಚಾಕ್ತಾರೆ ಗೊತ್ತಾಗುತ್ತೆ. ಕಿರುಬಗಳು ಕುರಿ ಎಳೆ ಮಾಂಸ ಕಂಡು ನಾಲ್ಗೆ ಚಪ್ಪರಿಸ್ತಾರೆ. ಎಲ್ಲರೂ ಕಾಯ್ತಿರೋದು ಈ ಮಾಂಸಕ್ಕೋಸ್ಕರ. ಚಿರತೆ ಕುರಿ ಗೋಣು ಮುರಿಯೋದಕ್ಕೆ ಹಾತೊರಿತಾ ಇತ್ತು. ಒಬ್ಬರೊಬ್ಬರು ಡಾಮಿನೇಟ್. ತೋಟದ ಬಾಗಿಲಲ್ಲಿ ನಿಂತ್ಕೊಂಡು ಒಂದು ಹೆಬ್ಬುಲಿ ಬೋರ್ ಬಿಡಕ್ ಶುರು ಮಾಡ್ತು. ಹೀಗೆ ಶಬ್ದಗಳು ಹಲ್ಲು ಮಸಿತ ನಾ ಮುಂದು ತಾ ಮುಂದು ಅಂತ ತೋಟದ ಸುತ್ತಲೂ ಸುತ್ತಾಕ್ತಾ ಇದೆ. ನನಗೆ ಈ ಸಿಕ್ಕಾವಡೆ ಇಷ್ಟ ಆಯ್ತು ಗುರು. ಗಾಂಡಿವ್ಯ ಮೋಸ್ಟ್ ಪವರ್ಫುಲ್ ವೆಪನ್ ಅಂತಲೇ ಹೇಳ್ಬೋದು. ಸೊ ಅದನ್ನ ಮೈಕ್ ಕೋಲ್ಸಿದ್ದಾರೆ. ಯಾಕೆ ಏನ್ ಕತೆ ಅಂತ ಮುಂದೆ ಮಾತಾಡೋಣ. ಕುರಿಗಳು ಊರಿಗೆ ಬಂದಿರೋ ಮಾರಿ ಎದುರು ಉಸಿರಾಡಕ್ಕಾಗದೆ ಗಡಗಡ ನಡುಕ್ತಿದ್ರೆ ಶತ್ರುಗಳ ಮೈಯೆಲ್ಲ ಬಾಯಾಗಿ ಕಾಯ್ತಿದ್ರು. ಆದ್ರೆ ಅವಕ್ಕೇನ್ ಗೊತ್ತಿತ್ತು, ಪಾಪದ ಕುರಿಗಳನ್ನ ಕಾಯೋಕೆ ಶತ್ರುಗಳಿಗೆ ಗೂಟ ಹೊಡಿಯಕ್ಕೆ ಬಗಳಿ ಮರುತ್ತಾರ ಒಬ್ಬ ಉದ್ದಕ್ಕೆ ಅಲ್ಲೇ ನಿಂತಿದ್ದಾನೆ ಅಂತ. ಜಿಂಗೋ ಗೈಸ್, ಹೇಗೆ ಅನಿಸ್ತು ಈ ಟೀಸರ್ನಲ್ಲಿ? ನನಗೆ ತುಂಬ ಇಷ್ಟ ಆಗಿದೆ. ಏನಂದರೆ ಫಸ್ಟ್ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಇಷ್ಟ ಆಯಿತು ಸ್ಟಾರ್ಟಿಂಗಿಂದಲೂ ಕೂಡ. ಆ್ಯಂಡ್ ಜೊತೆಗೆ ಹೋಗ್ತಾ ಹೋಗ್ತಾ ನಮ್ಮ ಡಾಲಿ ಧನಂಜಯ ಅವರ ಒಂದು ಡೈಲಾಗ್ ಡೆಲಿವರಿ ಏನಿದೆ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡ್ತು. ಸಖತ್ ಮಾಸಲ್ಲಿ ಕಾಣಿಸ್ಕೋತಿದ್ದಾರೆ, ಒಂದು ಹೊಸ ಲುಕ್ಕಲ್ಲೂ ಕೂಡ. ಆ್ಯಂಡ್ ಆ ಕಣ್ಣ ಹೈಲು ಕೂಡ ಕಲರ್ ಚೇಂಜ್ ಆಗಿದೆ. ಆ ಲುಕ್ ನೋಡುವಂಥ ರೀತಿ ಮಸ್ತಿದೆ. ಆ್ಯಂಡ್ ಮೇನ್ ಆಗಿ ಇಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ, ಒಂದು ವಿಷಯ ಇಟ್ಕೊಂಡು ಇನ್ನೊಂದು ವಿಷಯನ ಎಕ್ಸ್ಪ್ಲೈನ್ ಮಾಡುವಂಥ ರೀತಿ ಇದೆಯಲ್ಲ ಈ ಟೀಸರಲ್ಲಿ, ಅದು ತುಂಬ ಇಷ್ಟ ಆಯಿತು. ಇಲ್ಲಿ ಒಂದು ನಮ್ಮ ಡಾಲಿ ಜನಜೆ ಒಂದು ಕತೆ ಹೇಳ್ತಿದ್ರು ಅಂದರೆ ಅದು ಬೇರೆ ಏನೋ ಒಂದು ವಿಷಯನ ಹೇಳೋಕೆ ನಮ್ಗೆ ಟ್ರೈ ಮಾಡ್ತೀನಿ ಅಂತ ಅರ್ಥ ಆಗುತ್ತೆ. ಈಗ ಜನಗಳಿಗೆ ಒಂದೇ ವಿಷಯನ ಹಿಂಗೆ ಡೈರೆಕ್ಟ್ ಹೇಳ್ಬಿಟ್ರೆ ತಲೆಗೆ ಏನು ಕೆಲಸ ಕೊಡಲಿ ಅಂದರೆ ಅದು ಇಷ್ಟ ಆಗಲ್ಲ. ಇಲ್ಲಿ ಸ್ವಲ್ಪ ತಲೆಗೆ ಕೆಲಸ ಕೊಡುವಂಥದ್ದು ಕೂಡ ನಡೆಯುತ್ತೆ, ಅದು ತುಂಬ ಚೆನ್ನಾಗಿ ಹೋಗುತ್ತೆ. ಆ್ಯಂಡ್ ಜೊತೆಗೆ ಮೇನ್ ಆಗಿ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಆ ಸೀನ್ ಓಪನಿಂಗ್ ಆಗುತ್ತಲ್ಲ, ಓಪನಿಂಗ್ ಆದಾಗ ನಿಮಗೆ ಅಲ್ಲಿ ಒಂದಿಷ್ಟು ವೆಪನ್ಗಳು ಕಾಣುತ್ತೆ. ಆ ವೆಪನ್ಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಕೂಡ ಒಂದು ಒಳ್ಳೆ ಸ್ಟ್ರಾಂಗ್ ಆಗಿರುವಂಥ ವೆಪನ್. ಈ BGMI GTA 5 ಆಡಿರೋದು ಎಲ್ಲರೂ ಕೂಡ ನೆನಪಿರುತ್ತೆ. ಆ ವೆಪನ್ಗಳೆಲ್ಲ ತುಂಬ ಸ್ಟ್ರಾಂಗ್ ಇರುವಂಥ ವೆಪನ್ಗಳು. ಆದರೆ ಇಲ್ಲಿ ನಮ್ಮ ಡಾಲಿ ಜನಜ ಅವರ ಕ್ಯಾರೆಕ್ಟರ್ ಏನಿದೆ ಅದು ಹೋಗಿ ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು ಒಂದು ಬಾಕ್ಸ್ನ. ಆ ಬಾಕ್ಸ್ ಓಪನ್ ಮಾಡಿದಾಗ ಅದ್ರ ಮೇನ್ ಮೇಗಡೆ ಒಂದು ಇದಿರುತ್ತೆ, ಗಾಂಡಿವ ಅಂತ. ನಮಗೆಲ್ಲ ಗೊತ್ತಿರುವ ಹಾಗೆ ಗಾಂಡಿವ ಅನ್ನೋವಂಥದ್ದು ಮೋಸ್ಟ್ ಪವರ್ಫುಲ್ ವೆಪನ್. ಓಕೆನಾ? ಸೊ ಅದರೊಳಗೆ ಏನಿದೆ ಅಂದರೆ ಮೈಕ್ ಇದೆ.
ಸೊ ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದಾರೆ ಅಂದರೆ ಈ ಮೈಕ್ ಅಂದರೆ ಮಾತು ಅಂತಲೇ ಅಂದ್ಕೋಬೋದು, ಈ ಮಾತಿನ ಪವರು ಎಲ್ಲ ವೆಪನ್ಗಳಿಗಿಂತ ಸ್ಟ್ರಾಂಗ್ ಇದೆ ಅಂತ ತೋರಿಸ್ತಾ ಇರುವಂಥದ್ದು. ಆ್ಯಂಡ್ ಇದ್ರ ಮುಖಾಂತರ ಇದೊಂದು ಪೊಲಿಟಿಕಲ್ ಸಿನಿಮಾ ಆಗಿರುತ್ತೆ ಅಂತ ಕೂಡ ನಮ್ಗೆ ತೋರಿಸ್ತಾ ಇರುವಂಥದ್ದು. ಆ ಕಥೆಯಲ್ಲಿ ಕೂಡ ನೀವು ನೋಡಿರ್ಬೋದು, ಆ ಕುರಿ ಅನ್ನುವಂಥದ್ದಾಗ್ಬೋದು, ತೋಳ ಆಗ್ಬೋದು, ಚಿರತೆ ಆಗ್ಬೋದು, ಈ ಸಿಂಹ ಪಾಲು ಅನ್ನುವಂಥದ್ದಾಗ್ಬೋದು, ಇದೆಲ್ಲವೂ ಕೂಡ ಈ ಪೊಲಿಟಿಕ್ಸ್ ರಿಲೇಟೆಡ್ ಆಗ್ತದೆ. ಸೊ ಇದನ್ನು ತುಂಬ ಚೆನ್ನಾಗಿ ನಮಗೆ ಕಟ್ಕೊಂಡಿದ್ರೆ ಅಂತಲೇ ಹೇಳ್ಬೋದು ಆನ್ ಸ್ಕ್ರೀನು. ಸೊ ಇದು ಫಿಲಮ್ ಯಾವ ರೀತಿ ಇರುತ್ತೆ ಅಂತ ಮುಂದಿನಗಳು ಗೊತ್ತಾಗುತ್ತೆ. ಸೊ ಇನ್ನು ಈ ಟೀಸರ್ ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಮ ಹೀರೋನ ಆಂಟಿ ಹೀರೋ ಈಸ್ ಬ್ಯಾಕ್ ಅಂತ ಹೇಳಿದ್ದಾರೆ. ಸೊ ಅಂದರೆ ಇಲ್ಲಿ ನಮ್ಮ ಡಾಲಿ ಜನಜಿ ಅವರ ಕ್ಯಾರೆಕ್ಟರ್ ಏನಿದೆ ಅದು ವಿಲನ್ ಶೇಡಲ್ಲಿ ಕಾಣಿಸ್ಕೊಳ್ಳುವಂಥ ರೀತಿ ಜಾಸ್ತಿ ಇದೆ. ಸೊ ನೋಡಬೇಕು ಒಬ್ಬ ಹೀರೋ ಯಾವ ರೀತಿ ಹೋಗ್ತಾನೆ, ಏನು ಕತೆ ಏನು ಮಾಡ್ತಾನೆ ಅನ್ನೋಂಥದ್ದು. ಒಂದು ರೀತಿ ಸಖತ್ತಾಗಿರೋ ಮೂವಿ ಲೋಡಿಂಗ್ ಅಂತ ಅನ್ಕೋತೀನಿ, ಹೆವಿ ಎಕ್ಸ್ಪೆಕ್ಟೇಷನ್ ಇದರಲ್ಲಿ ಹುಟ್ಟಾಕಿರುವಂಥದ್ದು. ಕಾದು ನೋಡೋಣ ಯಾವ ರೀತಿ ಬರುತ್ತೆ ಏನು ಕತೆ ಅಂತ. ಸೊ ನೀವೆಷ್ಟು ವೇಟ್ ಮಾಡ್ತೀರಾ ಈ ಮೂವಿಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ನಾನು ಹೇಳೋದಿಷ್ಟೇ, ಹೊಸರ ಬಗ್ಗೆ ಸಪೋರ್ಟ್ ಮಾಡೋರಿಗೆ ನಾವು ಇನ್ನೂ ಸಪೋರ್ಟ್ ಮಾಡಬೇಕಾಗುತ್ತೆ. ಬಟ್ ಏನಪ್ಪ ಅಂದರೆ ನಮ್ಮಲ್ಲಿ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಹೇಗೆ ನಾವೇ ಕಂಪ್ಲೇಂಟ್ ಮಾಡ್ತೀವಿ ಒಳ್ಳೆ ಮೂವಿ ಬರಲಾಗಿಗೆ ಅಂತ, ನಮ್ಮಲ್ಲಿ ತುಂಬ ಒಳ್ಳೆ ಮೂವಿಗಳು ಬರುತ್ತೆ ಬಟ್ ನಾವುಗಳು ಸಪೋರ್ಟ್ ಮಾಡೋದಲ್ಲಿ ತುಂಬ ಎಡುತ್ತಿದ್ವಿ. ಸೊ ಆ ತಪ್ಪುಗಳನ್ನ ಮುಂದೆ ಮಾಡೋದು ಬೇಡ, ಸಪೋರ್ಟ್ ಮಾಡ. ಆ್ಯಂಡ್ ನಿಮ್ಮ ಅನಿಸಿಕೆ ಏನಿದೆ ಟೀಸರ್ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇಲ್ಲಿ ಬಳಸಿರುವಂಥ ಪದಗಳು, ಅದನ್ನು ಡೆಲಿವರ್ ಮಾಡಿರುವಂಥ ರೀತಿ, ಡಾಲಿ ಜನಜಿ ಅವ್ರನ್ನ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಸಿಕ್ಕಾಬಿಡ ಇಷ್ಟ ಆಯ್ತು ಗುರು, ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.